ಬೆಂಗಳೂರಿನಲ್ಲಿರುವಂತಹ ರಾಜೀವ್ ಗಾಂಧಿ ವಿವಿ ಅಥವಾ ವಿಶ್ವವಿದ್ಯಾಲಯವನ್ನು ಇದೀಗ ಹಂತ ಹಂತವಾಗಿ ರಾಮನಗರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ DCM DK ಶಿವಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಶಿಫ್ಟ್ ಆಗ್ತಾ ಇದೆ ರಾಮನಗರಕ್ಕೆ ಮತ್ತು ಯಾವೆಲ್ಲ ಕಾರಣಗಳಿಂದಾಗಿ ಅಂತ. ಬನ್ನಿ ಹಾಗಾದ್ರೆ ಏನು ಕಾರಣ ಕೊಟ್ಟಿದ್ದಾರೆ DCM ಅವರು ಅನ್ನೋದನ್ನು ನೋಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮುಂದೆ ರಾಮನಗರದಲ್ಲಿ ನಮಸ್ಕಾರ. ನಮ್ಮ ಶಿವಪ್ರಕಾಶ್ ಪಾಟೀಲ್, ನಾನು ಜಮೀರ ಭಟ್ಕಾಂದ್ರು, ನಮ್ಮ ಶಿವಲಿಂಗೇಗೌಡರೆಲ್ಲ ಸೇರಿ ವೈಸ್ ಚಾನ್ಸಲರು ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ರು. ರಾಮನಗರದಲ್ಲಿ ಯೂನಿವರ್ಸಿಟಿ ಬಿಲ್ಡಿಂಗು ಯಾವ ಸ್ಟೇಜಲ್ಲಿದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತೇಳಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಸ್ವಲ್ಪ ಕೆಲವು ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇತ್ತು, ಅದಕ್ಕೆ ಕೋರ್ಟಲ್ಲಿ ಏನೇನು ಕೆಲವು ಅಡ್ಚಣೆಗಳಿತ್ತು, ಅದಕ್ಕೆಲ್ಲ ಕೆಲವು ತೀರ್ಮಾನವನ್ನು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಸೆಟ್ಲ್ಮೆಂಟ್ ಮಾಡಬೇಕು, ಏನು ಅಪ್ಲೋಡ್ ಮಾಡಬೇಕು, ರೈತರಿಗೆ ಮನವೊಲಿಸಿ ಅದನ್ನು ಕಂಪ್ಲೀಟ್ ಏರಿಯಾನ ಕಾಂಪೌಂಡ್ ಮಾಡಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನು ಕೆಲವು ಏನು ಪೆಂಡಿಂಗ್ ಇದೆ ಅದನ್ನೆಲ್ಲ ಶಾರ್ಟ್ಔಟ್ ಮಾಡೋಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಈ ವರ್ಷ ಮೆಡಿಕಲ್ ಕಾಲೇಜ್ನ ಅಲ್ಲಿ ರಾಮನಗರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನೀನೇನು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಕೊಳ್ಬೇಕು, ಅದು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎರಡನೇದು ಯೂನಿವರ್ಸಿಟಿ ಹೆಡ್ ಆಫೀಸ್ ಕ್ಯಾಂಪಸ್ ರಾಮನಗರ ಹಿಂದೆ ಜಿಯೋ ಆಗಿದೆ, ಜಿಯೋನ ಇಂಪ್ಲಿಮೆಂಟ್ ಮಾಡಿ ಒಂದೇ ಸ್ಟೇಜಲ್ಲಿ ಶಿಫ್ಟ್ ಆಗ್ತಿದ್ರು. ಸ್ಟೇಜ್ ಬೈ ಸ್ಟೇಜ್ ರಾಮನಗರದ ಯೂನಿವರ್ಸಿಟಿ ಪ್ರಾರಂಭ ಆಗಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೇವೆ. ನಾನು ವೈಸ್ ಚಾನ್ಸಲರ್ಸ್ ಮತ್ತು ಎಲ್ಲ ಆಫೀಸರ್ಸ್ಗಳಿಗೆ ಎರಡನೇದು ಬಜೆಟ್ನಲ್ಲಿ ಕನಕಪುರ ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಕನಕಪುರದಲ್ಲೂ ಕೂಡ ಅವರು ಹೌಸಿಂಗ್ ಬೋರ್ಡ್ ಇಂದ ವಿಭಿನ್ನ ತಿಳ್ಕೊಂಡು ಅವ್ರಿಗೆ ನಾವೇ ಸ್ವಲ್ಪ ತಿಳ್ಕೊಳ್ಳೋದು ತಿಳ್ಕೊಟ್ಬಿಟ್ಟು ಅಲ್ಲೂ ಕೂಡ ಕಾಲೇಜಿಗೆ ಈಗ ನಮ್ಮ NMC ಇಂದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ನಮಗೆ ವಾಪಸ್ ಬಂದಿದ್ದೀವಿ. ಸದ್ಯಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಹೊಸದಾಗಿ ತಿರ್ಗಿ ಅಪ್ಲಿಕೇಶನ್ ಹಾಕೋದು ಅಲ್ಲಿ ಹೌಸಿಂಗ್ ಬೋರ್ಡ್ ಜಾಗನ ನಮ್ಮ ತಿಳ್ಕೊಳ್ಳಿ. ನಮ್ಮ ಯೂನಿವರ್ಸಿಟಿಯವರು ನಮಗೆ ಸಹಕಾರ ಕೊಡ್ತಾರೆ. ಮುಂದಕ್ಕೆ ಗೌರ್ಮೆಂಟ್ ಫಂಡ್ಸಿಂದ ಕೂಡ ಮುಂದಕ್ಕೆ ಬಿಲ್ಡಿಂಗ್ ಕೆಲಸಗಳನ್ನ ಪ್ರಾರಂಭ ಮಾಡಿ ಎಷ್ಟು ತೀರ್ಮಾನವನ್ನು ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ನಾನು ಮತ್ತೆಲ್ಲ ನನ್ನ ಅಧಿಕಾರಿಗಳು ಸೇರಿ ನೋಡಪ್ಪ, ಹಿಂದೆ ಕನಕಪುರದಲ್ಲಿ ಭೂಮಿ ಪೂಜೆ ಮಾಡೋದೊಂದು ಹೋಗಿತ್ತು, ಎಂಟು ಆಗಿತ್ತು, 450 ರೂಪಾಯಿ ಬೇಕಾಗಿತ್ತು. ಯಡಿಯೂರಪ್ಪ ಸರ್ಕಾರ ಅಶ್ವಥ್ ನಾರಾಯಣ ತೆಗೆದುಕೊಂಡೋಗಿ ಚಿಕ್ಕಬಳ್ಳಾಪುರ ಕಟ್ಕೊಡ್ತು. ಈಗ 450 ಕೋಟಿ ಹೋಗಿ 800 ಕೋಟಿ ಆಯ್ತಾ. ತಿರ್ಗಾ ಅಸೆಂಬ್ಲಿಯಲ್ಲೂ ಪ್ರಾಮಿಸ್ ಮಾಡಿದ್ರು, ಅದೂ ಮಾಡಲಿಲ್ಲ. ದ್ವೇಷದ ರಾಜಕಾರಣ ನಡೆಯುತ್ತೆ, ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ, ಮಾತಿನಂತೆ ನಾವು ಬೆಳೆಸಬೇಕು. ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು, ಸ್ಟೇಜ್ ಬೈ ಸ್ಟೇಜ್ ಒಂದೇ ಸಿಟಿ ಆಗ್ತಿರೋದು, ಸ್ಟೇಜ್ ಬೈ ಸ್ಟೇಜ್ ಅದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಪ್ರಾಬ್ಲಮ್ ಫುಲ್ ಇಲ್ಲ ಅಂತಂದ್ರು ಚಿಕ್ಕದಾಗಿ ಶುರು ಮಾಡ್ತೀವಿ. ತಿರ್ಗಾ ರೀಅಪ್ಲೈ ಮಾಡ್ತೀವಿ, ರೀಅಪ್ಲೈ ಮಾಡ್ತೀವಿ. ದಿಸ್ ಇಸ್ ದಿ ಡಿಸಿಷನ್. ಈಗ ಸದ್ಯಕ್ಕಿಲ್ಲ, ಹಿಂದುಗಡೆ ಇಲ್ಲ. ಈಗ ಇರತ್ತ ಫಸ್ಟ್ ಈಗಾಗಲೇ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದೆ, ಏನೇನು ಯಾವ ಸ್ಟೇಜಲ್ಲಿ ನೋಡಿದ್ವಿ. ರಾಮನಗರದಲ್ಲಿ ಕೆಲಸ ಫುಲ್ ನಡೀತಾ ಇದೆ, ಸ್ವಿಂಗಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಡೀತಾ ಇದೆ, ಬೇರೆ ಮೆಡಿಕಲ್ ಕಾಲೇಜು ನಡೀತಾ ಇದೆ. ಯಾವ ಅನೇಕಗಳನ್ನು ಇಲ್ಲ, ಯಾವ ರಾಜಕಾರಣ ಇಲ್ಲ. ನಾವು ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡ್ತೇವೆ, ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡ್ತೇವೆ.
ಹಾಸ್ಪಿಟಲ್ ಇದೆ ಇರೋಂತ ಇನ್ಫೋಸಿಸ್ ಅವರು ಕಟ್ಕೊಟ್ಟಿದ್ದಾರೆ. ಇರೋ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಡ್ ಕಡಿಮೆ ಆಗ್ಬೋದು, ಸ್ಟೂಡೆಂಟ್ಸ್ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ಏನು ಎಲಿಜಿಬಿಲಿಟಿ ಇದೆ ಅಷ್ಟೆಲ್ಲ ಸರಿ. ಈಗ ಸಣ್ಣದಾಗಿ ಅಂದ್ರೆ ಎಷ್ಟು ಸೀಟು ಇದಾಗುತ್ತೆ? ಸರ್, ಕನಕಪುರ ಕಾಲೇಜ್ಗೆ ರಾಜೀವ್ ಗಾಂಧಿಯಿಂದ ಫಂಡ್ ಬರುತ್ತಾ ಗವರ್ನಮೆಂಟ್? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಶಿಫ್ಟಿಂಗ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾನೂನು ಆಗಿದೆ. 2008 ಹೆಡ್ ಕ್ವಾರ್ಟರ್ ಶಿಫ್ಟಿ ರಾಮನಗರ, ಜಿಒ ಆಗಿದೆ, ಅಸೆಂಬ್ಲಿ ಬಿಲ್ ಪಾಸ್ ಆಗಿದೆ. ಆ ಪ್ರಕಾರ ಈಗಾಗಲೇ ಡೆಪ್ಟಿ ಕಮಿಷನರ್ ಆಫೀಸ್ನ ಶಿಫ್ಟ್ ಜಾಗನ ವೆಕೇಟ್ ಮಾಡಿಸಿದ್ವಿ. ಹೆಡ್ ಕ್ವಾರ್ಟರ್ಸ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಒಂದೇ ಸರ್ತಿ. ಯಾಕಂದ್ರೆ ಅದಕ್ಕೆ ನಾನು ಒಂದು ತಿಂಗಳು ಟೈಪ್ ಸ್ಟೇಜ್ ಬೈ ಸ್ಟೇಜ್ ಬಿಲ್ಡಿಂಗ್ ನಡೀತಾ ಇದೆ. ಸ್ವಲ್ಪ ನವೆಂಬರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀವಿ. ಬೈ ನವೆಂಬರ್ ಕಂಪ್ಲೀಟ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕಂಪ್ಲೀಟೆಡ್ ಬೈ ಡಿಸೆಂಬರ್ ನವೆಂಬರ್ ಟು ಡಿಸೆಂಬರ್ ಆಫ್ 25. ಅಲ್ಲಿವರೆಗೆ ಹಂತಾಂತವಾಗಿ ಅಲ್ಲಿ ಯಾವ ಸೆಕ್ಷನ್ಸ್ ವೈಸು ಅಲ್ಲಿ ಅವೈಲೇಬಿಲಿಟಿ ಆಫ್ ಏನು ಸ್ಪೇಸ್ ಇದೆ ಡಿ ಸಿ ಆಫೀಸಲ್ಲಿ ಹಂತಾಂತವಾಗಿ ದೂರ ಆಗಲ್ಲ. ನಿಮ್ ದೂರಲ್ಲಿ 40 ನಿಮಿಷಕ್ಕೆ ಅಲ್ಲಿಗೆ ಹೋಗ್ಬೋದು, 40 ಮಿನಿಟ್ಸ್ ಹೋಗ್ಬೋದು. ಕಾನೂನು ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಒಂದ್ ಕಡೆ, ಇದನ್ನ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಂದ್ ಕಡೆ, ಮಹಿಳಾ ಯೂನಿವರ್ಸಿಟಿನ ಒಂದ್ ಕಡೆ, ಟೆಕ್ನಿಕಲ್ ಯೂನಿವರ್ಸಿಟಿನ ಪ್ರೋಗ್ರಾಮ್ ಅಲ್ಲಿ ಹಂಗೆ ಎಲ್ಲ ಕಡೆನೂ ಹೋಗಿ ಕೊನೆಗೆ ಹೆಲ್ತ್ ಯೂನಿವರ್ಸಿಟಿನ ತೆಗೆದುಕೊಂಡು ರಾಮನಗರ ಅಂತೇಳಿ ಲಾ ಪಾಸ್ ಇದೆ. ಆಕ್ಟ್ ಪ್ರಕಾರ ಎಷ್ಟು ದಿನ ತಿಳ್ಕೊಳ್ಳೋದು? ಅವರು ಅದೆಲ್ಲ ಆಮೇಲೆ ಮಾತಾಡೋಣ.